ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೃಷಿ ಅರಣ್ಯ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಟಿ ಭೂಪಾಲನ್ ತಿಳಿಸಿದರು. ತಾಲೂಕಿನ ಮುಚಕಂಡಿ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿಂದು ಜಿಲ್ಲಾ ಪಂಚಾಯತ್ ಮತ್ತು ಸಾಮಾಜಿಕ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಗಿಡ ನೆಟ್ಟು ನೀರುಣಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಜೀವ ಸಂಕುಲದ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು. ಇದರಲ್ಲಿ ಅರಣ್ಯ ಇಲಾಖೆಯ ಪಾತ್ರ ಮುಖ್ಯವಾಗಿದೆ. ನರೇಗಾದಡಿ ಅಗ್ರಿ ಫಾರೆಸ್ಟ್ ನಿರ್ಮಾಣ ಮಾಡಿ ಉಚಿತವಾಗಿ ಸಸಿ ವಿತರಣೆ ಮಾಡಿ ಮುಚಕಂಡಿ ಕ್ಷೇತ್ರವನ್ನು ಪ್ರವಾಸಿ ತಾಣವನ್ನಾಗಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕೆರೆ ಅಭಿವೃದ್ಧಿ ಸುತ್ತಲೂ ಗಾರ್ಡನ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು. ಇದಕ್ಕೆ ದೇವಸ್ಥಾನದ ಕಮಿಟಿಯ ಸಹಕಾರವೂ ಸಹ ಅಗತ್ಯವಾಗಿದೆ. ಜೀವ ಸಂಕುಲವನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವ ಕಾರ್ಯವಾಗಬೇಕು ಎಂದು ತಿಳಿಸಿದರು. ಉಪನ್ಯಾಸಕರಾಗಿ ಆಗಮಿಸಿದ ಪ್ರೊಫೆಸರ್ ಬಿಜಿ ಜಡಿಮಠ್ ಮಾತನಾಡಿ, ಜೀವ ವೈವಿಧ್ಯತೆ, ಜೀವ ಜಗತ್ತು, ಜೀವ ರಾಶಿಯೊಳಗೊಂಡ ಪರಿಸರ ಇರಬೇಕು. ಪರಿಸರ ನಮಗೆ ಜೀವ ಜಗತ್ತು ಇದ್ದ ಹಾಗೆ. ಹಿಂದೆ ಇದ್ದಂತಹ ಜೀವರಾಶಿ ಈಗ ಕಾಣುತ್ತಿಲ್ಲ. ಪರಿಸರದಲ್ಲಿ 30 ಮಿಲಿಯನ್ ಜೀವರಾಶಿಗಳಿದ್ದು ಅದರಲ್ಲಿ 1.8 ಮಿಲಿಯನ್ ಪತ್ತೆ ಹಚ್ಚಲಾಗಿದೆ. 1.7 ಮಿಲಿಯನ್ ಪ್ರಾಣಿಗಳು ಬರುತ್ತವೆ. ಅದರಲ್ಲಿ ಕೀಟ ಜಾತಿಗಳು ಸೇರಿಕೊಂಡಿವೆ. 0.25 ಮಿಲಿಯನ್ ಹೂ ಬಿಡುವ ಸಸ್ಯಗಳಿರುವುದಾಗಿ ತಿಳಿಸಿದರು. ಪರಿಸರ ಜೀವರಾಶಿಗಳ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸಬೇಕು. ಅವುಗಳ ಉಳಿವಿಗೆ ನಾವೆಲ್ಲರೂ ಶ್ರಮಿಸುವ ಅಗತ್ಯವಿದೆ. ಮಾನವನ ಅತಿಯಾದ ಚಟುವಟಿಕೆಗಳಿಂದ ಪರಿಸರದಲ್ಲಿ ಏರುಪೇರು ಆಗಿದ್ದು ನಮ್ಮ ಕರ್ತವ್ಯ ಮಾಡಿದರೆ ಮುಂದಿನ ಜನಕ್ಕೆ ಒಳ್ಳೆಯ ಪರಿಸರ ನೀರು ನೀಡಲು ಸಾಧ್ಯವಾಗುತ್ತದೆ. ಅರಣ್ಯ ಮನುಷ್ಯನ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕು ಎಂದು ತಿಳಿಸಿದರು. ಇನ್ನೊರ್ವ ಉಪನ್ಯಾಸಕರಾದ ಲಿಂಗಾನಂದ ಗವಿಮಠ ಅವರು ಮಾತನಾಡಿ ಜೀವ ವೈವಿಧ್ಯತೆ ಬಗ್ಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ ಇಬ್ಬರು ರೈತರಿಗೆ ಜೀವ ವೈವಿಧ್ಯ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನು ಜಿಲ್ಲಾ ಪಂಚಾಯತ್ ಸಿಇಒ ಟಿ ಭೂಬಾಲನ್ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಸಂಕಿನಮಠ್, ಸಹಾಯಕ ವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ಪಾಟೀಲ್, ಮುಚಕಂಡಿ ವೀರಭದ್ರೇಶ್ವರ ದೇವಸ್ಥಾನದ ಕಮಿಟಿ ಮುಖ್ಯಸ್ಥ ಪ್ರಭು ಸರಗಣಾಚಾರಿ, ಬಾಗಲಕೋಟೆ ತಾಲೂಕು ಪಂಚಾಯತ್ ಸಿಒ ಶಿವಾನಂದ ಕಲ್ಲಾಪುರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿಬಿ ಹಿರೇಮಠ್, ಬೀಳಗಿ ವಲಯ ಅರಣ್ಯಾಧಿಕಾರಿ ಪ್ರದೀಪ್ ರಾಠೋಡ್, ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಬಯೋಡೀಸೆಲ್ ವಿಭಾಗದ ಭಾರತಿ ಎಸ್, ಬಿಜಿ ಮ್ಯಾಗೇರಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು.